ನಿಮಗಿದು ಗೊತ್ತಾ, 1983 ರಲ್ಲಿ ಸೊರಬ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪನವರು ಒಂದೇ ಒಂದು ದಿನವೂ ಚುನಾವಣಾ ಪ್ರಚಾರಕ್ಕೆ ಹೋಗಿರಲಿಲ್ಲ. ಸೊರಬ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದ ಅವರು ಚುನಾವಣಾ ಫಲಿತಾಂಶ ಬಂದ ಬಳಿಕವೇ ನಾನು ಸೊರಬ ಕ್ಷೇತ್ರಕ್ಕೆ ಕಾಲಿಡುವೆ, ಅಲ್ಲಿಯವರೆಗೂ ಇಡೀ ರಾಜ್ಯ ಪ್ರವಾಸ ಕೈಗೊಳ್ಳುವೆ, ನನ್ನನ್ನು ಗೆಲ್ಲಿಸಿಕೊಡುವುದು ಸೊರಬ ಕ್ಷೇತ್ರದ ಜನರ ಜವಾಬ್ದಾರಿ ಎಂದು ಹೇಳಿ ಹೊರಟು ಹೋಗಿದ್ದರು. ನಂತರ ಚುನಾವಣೆಯ ದಿನ ಮತ ಹಾಕಲಷ್ಟೇ ಸೊರಬ ಕ್ಷೇತ್ರಕ್ಕೆ ಆಗಮಿಸಿದ್ದ ಅವರು ಮತ ಚಲಾಯಿಸಿ ವಾಪಸ್ ತೆರಳಿದ್ದರು. ಅಚ್ಚರಿ ಎಂಬಂತೆ 1983 ರ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಬಂಗಾರಪ್ಪ ಸೊರಬ ಕ್ಷೇತ್ರದಿಂದ ಅಭೂತಪೂರ್ವ ಗೆಲುವು ಸಾಧಿಸಿದ್ದರು. ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಒಂದೇ ಒಂದು ದಿನವೂ ಪ್ರಚಾರ ಮಾಡದೆ ಅಭೂತಪೂರ್ವ ಗೆಲುವು ಸಾಧಿಸಿದ ಇತಿಹಾಸ ಎಸ್ ಬಂಗಾರಪ್ಪನವರ ಹೆಸರಿನಲ್ಲಿದೆ.